ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸತತ ಮೂರು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ಮನೆಗಳು ಅಂಗಡಿಗಳಿಗೂ ನುಗ್ಗಿರುವ ನೀರು ಹಲವಾರು ಸಮಸ್ಯೆಗಳನ್ನು ತಂದೊಡ್ಡಿದೆ. ಅಲ್ಲಿಂದ ಕರ್ಕೊಂಡ್ ಬಂದೆ ಆಚೆ. ನಾವು ಈ ಪಕ್ಕದಲ್ಲಿ ಮನೆಯಲ್ಲಿ ಕೂತ್ಕೊಂಬಾನಿ, ನಾವು ಮೂರ್ ದಿವಸ ಅಲ್ಲೇ ಕೂತಿಸಿ ಮೂರ್ ದಿವಸ ಇವಾಗ ನೆನ್ನ ಹೋಗಿರೋದವ್ರು ಬಾಡಿಗೆ ಮನೆಗೆ ನೋಡ್ಕೊಂಡು ಬರೋಕೆ. ಈ ಹಿನ್ನೆಲೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯರಾದ ವಿನಯ್ ಶ್ಯಾಮ್ ರವರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಖುದ್ದು ಹಾವರೆ ನಗರದ ಹಲವು ವಾರ್ಡುಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಲು ಮುಂದಾದರು. ಅಧಿಕಾರ ಅವ್ರಿಗೂ ಇದೆ, ಮಾಡ್ತಾ ಇಲ್ಲ. ಅವ್ರು ಮಾಡೋ ಅಧಿಕಾರ ಇದೆ, ನಮ್ಗೆ ಕೇಳೋ ಅಧಿಕಾರ ಇದೆ, ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅಷ್ಟೇ. ಯಾರು ಇವಾಗ ನೀವು ಬಂದಿದ್ದೀರಾ, ನೀರು ಯಾರಿಗೂ ಏನಿಲ್ಲ, ನೀವು ಆ ನೀರಲ್ಲೇ ನಡ್ಕೊಂಡು ಬಂದಿರಾ. ನಮ್ಮ ಶಾಸಕರು ಬರ್ಬೋದಾಗಿತ್ತು, ಬಂದು ನೋಡಿಲ್ಲ. ನಮ್ಮ ಒಬ್ಬರದೇ ಅಲ್ಲ ಸಮಸ್ಯೆ, ಎಲ್ರದ್ದು ಇದೆ. ಸ್ವಲ್ಪ ಬಂದು ನಮಗೂ ಸಮಾಧಾನ ಆಗ್ತಾ ಇತ್ತು, ನಮ್ಮ ಶಾಸಕರು ಬಂದು ನೋಡಿದ್ದಾರೆ ಅಂತ. ನಮ್ಮ ಶಾಸಕರು ಇಲ್ಲಿ ಗಂಟ ಬಂದಿಲ್ಲ, ನಮ್ಗೆ ಅದೇ ಬೇಜಾರು ಸರ್. ಇವಾಗ ಪ್ರಕೃತಿ ವಿಕೋಪ, ಇವೆಲ್ಲ ಪ್ರಕೃತಿ ವಿಕೋಪಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿರಬೇಕು. ಯಾವ ರೀತಿ ಬರ್ತದೆ, ಏನಾಗ್ತದೆ ಅಂತ ಸಮಸ್ಯೆಗಳು ನಮಗೂ ಗೊತ್ತಾಗಲ್ಲ ಅದು. ಬಟ್ ಏನಂದರೆ, ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತ ಆಗಲಿ, ಆಮೇಲೆ ಕನ್ಸರ್ನ್ಡ್ ಯಾರ್ಯಾರು ಇದ್ದಾರೆ ತಜ್ಞರು, ಇವಾಗ ಪ್ರಿಪೇರ್ ಆಗಿರಬೇಕು. ಇವಾಗ ಹಲವಾರು ವಾರ್ಡ್ಗೆ ಹೋಗಿದ್ದೆ ನಾನು, ಹಲವಾರು ವಾರ್ಡಲ್ಲಿ ಒಂದೇ ಸಮಸ್ಯೆ ಕಾಣಿಸ್ತಾ ಇರೋದು, ನೀರು ಬಂದಿದೆ. ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡಿಲ್ಲ ಇವರು. ನೀರು ಹೋಗೋ ವ್ಯವಸ್ಥೆ ಮಾಡಿದರೆ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಈ ಮಟ್ಟಕ್ಕೆ ಮುಳುಗೋಗ್ತಾ ಇರಲಿಲ್ಲ. ಇವಾಗ ನಾನು 15ನೇ ವಾರ್ಡ್ಗೆ ಬಂದಿದ್ದೀನಿ ಇವಾಗ ಸದ್ಯಕ್ಕೆ. ಕಂದ್ವಾರ ಕೆರೆ ತುಂಬಿಸಿದ್ದಾರೆ, ಹೆಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿ. ನೀರಿರಲಿಲ್ಲ, ಬರಗಾಲ ಆಗಿತ್ತು. ನಮ್ಮ ಚಿಕ್ಕಬಳ್ಳಾಪುರ ಬರ ಪ್ರದೇಶ ಅಂತ ಹೇಳ್ತಾ ಇದ್ರು. ಆಯಿತು, ಒಳ್ಳೆಯದು ತುಂಬಿಸಿದ್ದಾರೆ. ತುಂಬಿಸೋಕ್ಕೆ ಮುಂಚೆ ಅದು ತುಂಬಿದ ಮೇಲೆ ಏನಾಗ್ತದೆ, ತುಂಬಿದ್ರೆ ಏನೇನು ಸಮಸ್ಯೆಗಳು ಬರ್ಬೋದು, ಇದನ್ನು ಯೋಚನೆ ಮಾಡಬೇಕಾಗಿತ್ತು. ಇಂಥ ಪರಿಸ್ಥಿತಿ ಬರ್ತದೆ ಅಂತ ಯಾರಿಗೂ ಹೇಳಕ್ಕೆ ಬರಲ್ಲ, ಬಟ್ ಪ್ರಿಪೇರನ ಆಗಬೇಕು. ಇವಾಗ ಕಂದ್ವಾರ ಕೆರೆ ತುಂಬಿ ಕೋಡಿ ಹೋಗಿ ಅದೆಲ್ಲ ಇವಾಗ ತಗ್ಗು ಪ್ರದೇಶ ಇದು, 15ನೇ ವಾರ್ಡು ತುಂಬ್ಕೊಂಡ್ಬಿಟ್ಟಿದೆ. ಆಯಿತು, ಮೋರಿ ಒಳಚರಂಡಿ ಮಾಡಿಲ್ಲ. ಆಯಿತು, ಹೊಸ ಯು ಜಿ ಡಿ ಮಾಡಿದ್ದಾರೆ, ಚರಂಡಿಗೂ ಹೊಸ ಯು ಜಿ ಡಿಗೂ ಕನೆಕ್ಷನ್ ಕೊಟ್ಟು ನೀರು ಹೋಗೋ ವ್ಯವಸ್ಥೆ ಮಾಡಬೇಕು. ಇವಾಗ ರಾಜ್ ಕಾಲುವೆಗಳಿದೆ ಅಂತಾರೆ, ರಾಜ್ ಕಾಲುವೆ ಯಾರು ಒತ್ತುವರಿ ಮಾಡಿದಾರೋ ಇಲ್ಲವಂದರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ತಜ್ಞರು ಅನ್ನೋರು ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು. ಇವಾಗ ಇದೆಲ್ಲ ಯೋಚನೆ ಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಇವಾಗ ಎಲ್ಲ ಏನಾಗಿದೆ ಚಿಕ್ಕಬಳ್ಳಾಪುರಲ್ಲಿ, ಬರೀ ರಾಜಕೀಯ ಆಗಿಬಿಟ್ಟಿದೆ. ಯಾರನ್ನ ಏನನ್ನ ಮಾತಾಡೋಕೆ ಹೋದರೆ ಟಾರ್ಗೆಟ್ ಆಗ್ತಾರೆ ಅಂತ ಇಲ್ಲೊಬ್ಬ ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅನ್ನೋರು ಹೇಳ್ತಾ ಇದ್ರು. ಅವ್ರ ಹಕ್ಕು ಅವ್ರು ಕೇಳ್ತಾ ಇದ್ದಾರೆ. ಹಕ್ಕೇನು ಇಲ್ಲಿ ನಮಗೆ ಮನೆಯಲ್ಲಿ ಊಟ ಮಾಡೋಕ್ಕಿಲ್ಲ, ನಿದ್ದೆ ಮಾಡೋಕ್ಕಿಲ್ಲ. ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ಬಂದು ನೋಡಿ ನಮ್ಮ ಸಮಸ್ಯೆ. ಸಮಸ್ಯೆ ನೋಡಿದ್ರೆ ನಿಮಗೂ ಗೊತ್ತಾಗ್ತದೆ, ಅದಕ್ಕೊಂದು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇನು ತಪ್ಪ, ಕೇಳಕ್ಕೆ ಹೋದರೆ ಟಾರ್ಗೆಟ್ ಆಗ್ತೀವಿ ಸರ್, ಹೆಂಗೆ ಮಾಡೋದು ಏನು ಮಾಡೋದು. ಆಯಿತು, ಇಲ್ಲೋರೆಗೂ ಬಂದಿದ್ರು, ಬೆಳಗ್ಗೆ ಬಂದಿದ್ರೇನು ನಮ್ಮ ಮನೆ ಏನಾಗಿದೆ ಅಂತಲೂ ಇಲ್ಲೋರೆಗೂ ಬರಲಿಲ್ಲ. ಯಾರು ಅಧಿಕಾರಿಗಳು ಕರ್ಕೊಂಡು ಬರಲಿಲ್ಲ, ಯಾವ ಅಧಿಕಾರಿನೂ ಬರಲಿಲ್ಲ. ಬರೀ ನಮ್ಮ ಕೌನ್ಸಿಲರ್ ಇಲ್ಲಿ 15ನೇ ವಾರ್ಡ್ ಅಂಬರೀಶ್ ಅವರು ಬಂದು ನಮ್ಮ ಸಮಸ್ಯೆ ನೋಡ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರ ಕೊಡಬೇಕಲ್ಲ ಸರ್. ನಮ್ಮ ಬಾಧೆ ನೋವು ನಾವು ಹೇಳ್ಕೊತೀವಿ, ಅವ್ರು ಕೇಳಬೇಕು. ಇವಾಗ ನಾವು ಮನೆ ಕಟ್ಟಿರೋದೇ ತಪ್ಪ ಅಂತ ಹೇಳ್ತಾರೆ.
ನಾವು ಕಷ್ಟ ಬಿದ್ದು ಮನೆ ಕಟ್ಕೊಂಡಿದೀವ ತಪ್ಪ ಅಂತ ಕೇಳ್ತಾರೆ. ಇದಕ್ಕೊಂದು ಏನೋ ಒಂದು ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಇಲ್ಲಿ ರಾಜಕೀಯ ಬಿಟ್ಟು ಎಲ್ಲರೂ ಕೈ ಜೋಡಿಸಿ ಒಂದೇ ಊರವರು ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಏನು ನಮ್ಮ ಕಡೆಯಿಂದ ನಮಗೂ ತಿಳಿದಿರುವಂಥ ಒಂದು ಕೆಲವು ವಿಷಯಗಳು ನಾವು ಹಂಚ್ಕೊಳಕ್ಕೆ ರೆಡಿ ಇದ್ದೀವಿ. ಕೂತ್ಕೊಂಡು ಮಾತಾಡಿ ಎಲ್ಲ ಒಂದು ಪರಿಹಾರ ಕಂಡಿಡೀಲಿ ಅಂತ ನಾವು ಕೇಳ್ಕೊತೀವಿ. ಅದಕ್ಕೆ ಸರ್ ಇವತ್ತು ಬೆಳಗ್ಗೆಯಿಂದ ನಾನು ಎಲ್ಲ ವಾರ್ಡ್ಗೂ ಹೋಗಿ ಏನು ಸಮಸ್ಯೆ ಆಗಿದೆ ಜನರ ಹತ್ರನೇ ಹೋಗಿ ಅವರು ಸಮಸ್ಯೆ ಏನು ಅಂತ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇವಾಗ ನನ್ನ ಕೈಯಲ್ಲಿದ್ದರೆ ನಾನು ಮಾಡುವಂಥ ವ್ಯವಸ್ಥೆ ಮಾಡ್ಬೋದು ಸರ್. ಇವಾಗ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಇವೆಲ್ಲ. ಸರ್ಕಾರಕ್ಕೆ ಇವಾಗ ಹೇಳ್ತಾರೆ 13th ಫೈನಾನ್ಸ್ ಆಯಿತು, 14th ಫೈನಾನ್ಸ್ ಆಯಿತು, ಪಾರ್ಲಿಮೆಂಟಿಂದ ಇಷ್ಟು ರಿಲೀಸ್ ಆಯಿತು, 100 ಕೋಟಿ 200 ಕೋಟಿ ರಿಲೀಸ್ ಆಯಿತು ಅಂತ. ಅದು ಎಲ್ಲೋಗಿದೆ? ಹೋಗಿದ್ರೆ ಇವಾಗ ಒಂದು ಒಳಚರಂಡಿ ನೋಡಿದೆ ಸರ್, 19 ಜೈಭೀಮ್ನಗರಲ್ಲಿ 9ನೇ ವಾರ್ಡು 8-9ನೇ ವಾರ್ಡಲ್ಲಿ ಅದು ಒಂದು ಮೀಟ್ರು ಇಲ್ಲ ಸರ್. ಆ ಗಲೀಜೆಲ್ಲ ಮನೆ ಒಳಗಡೆ ಬರ್ತಾ ಇದೆ. ಇದ ಕಲ್ಪೆ ಕಾಮಗಾರಿಕೆ ಅಂದರೆ ಇದೆ ಅಂತ ತೋರಿಸಿದ್ದಾರೆ. ಇಲ್ಲಿ ನಮ್ಮ ಷಣ್ಮಾತನ ದೇವಸ್ಥಾನ ಮುಂದೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ತಗ್ಗು ಪ್ರದೇಶ ಇದು. ಆ ತಗ್ಗು ಪ್ರದೇಶದಲ್ಲಿ ಬ್ರಿಡ್ಜ್ ಯಾವ ರೀತಿ ಮಾಡಬೇಕಾಗ್ತದೆ, ಇನ್ನು ಸ್ವಲ್ಪ ಹೈಟಲ್ಲಿ ಮಾಡಬೇಕಾಗ್ತದೆ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ರಾಜ್ ಕಾಲುವೆ ಇದೆ ಅಂತಾರೆ, ಅದನ್ನು ಫಸ್ಟ್ ಆಫ್ ಆಲ್ ಕೆಳಗಡೆ ಮಾಡಿಬಿಟ್ಟು ಇವಾಗ ಆ ಬ್ರಿಡ್ಜು ಮುಚ್ಚೋಗಿದೆ, ರೋಡೇ ಸಂಪರ್ಕ ಇಲ್ದಿರೋ ಆಗಿದೆ. ಇಂಥ ಕಲ್ಪಕ ಇದು ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡಿದ್ರೆ ಜನರಿಗೆ ಎಲ್ಲಿ ಸೊಲ್ಯೂಷನ್ ಸಿಗ್ತದೆ? ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲ ಆಗ್ತದೆ? ಕಲ್ಪೆ, ಇವೆಲ್ಲ ಕಲ್ಪೆ ಅಂತಲೇ ನಾನು ಹೇಳ್ತೀನಿ.